ತಾವೆಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಆಸ್ತಿಗಳು ಸರ್ಕಾರದ ಕಚೇರಿಗಳು ಖಾಸಗೀಕರಣ ಆಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಾ ಖಾಸಗಿ ವ್ಯಕ್ತಿಗಳ ಪಾಲಿಗಾಗ್ತಾ ಇರುವಂತದನ್ನ ನೋಡ್ತಾ ಇದ್ದೀರಾ ಆದರೆ ಗುಂಡ್ಲುಪೇಟೆ ಎಪಿಎಂಸಿ ಅಲ್ಲೂ ಕೂಡ ಇದೇ ರೀತಿಯಾದಂತ ಘಟನೆ ನಡೆದಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರದ ಆಸ್ತಿ ಮಾರಾಟಕ್ಕಿದೆ ಗುಂಡ್ಲುಪೇಟೆ ಎಪಿಎಂಸಿ ಅನ್ನುವಂತ ಗಂಭೀರ ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದೆ ಬನ್ನಿ ನೋಡೋಣ ಎಸ್ ರೈತರು ಈಗ ಆಕ್ರೋಶ ಭರಿತರ ಭರಿತಾಗಿರುವಂತ ಒಂದು ಘಟನೆಯನ್ನು ನೋಡ್ತಾ ಇದ್ದೀರಾ ಸರ್ಕಾರದ ಆಸ್ತಿ ಮಾರಾಟಕ್ಕೆ ಮುಂದಾಯಿತೆ ಗುಂಡ್ಲುಪೇಟೆ ಎಪಿಎಂಸಿ 10 ವರ್ಷ ಅವಧಿಗೆ ಲೀಸ್ ನಂತರ ಆಸ್ತಿಗೆ ಅವನೇ ಓನರ್ ಅಂತೆ ರೈತರಿಗೆ ಬಳಕೆಯಾಗಬೇಕಿದ್ದ ಜಾಗವನ್ನ ಮಾರಾಟಕ್ಕೆ ಇಡತಾಗಾದ್ರೆ ಎಪಿಎಂಸಿ ಆಸಕ್ತರಿಂದ ಅರ್ಜಿ ಕರೆದಿರೋ ಗುಂಡ್ಲುಪೇಟೆಯ ಎಪಿಎಂಸಿ ಕೋಲ್ಡ್ ಸ್ಟೋರೇಜ್ ನಿರ್ಮಿಸಲು ಟೆಂಡರ್ ಕರೆದ ಕೃಷಿ ಉತ್ಪನ್ನ ಮಾರುಕಟ್ಟೆ कोल्ड स्टोरेज निर्माण के रैत संघ विरोध व्यक्त आगता एकरे जगह खासगी संस्थे अथवा व्यक्ति आडळित मंडळी विरुद्ध रैतरु केड्ड करता टेंडर कम सेल टेंडर गे अर्जी आह्वानिसिरुवंत अधिकारी अधिकारी आडळित मंडळी नडेगे विरोध व्यक्त आगता है टेंडर लीज पड़ेद व्यक्ति 10 वर्षद बळिक आ स्थळक्के अवने मालिकनागुत्ताने 10 ವರ್ಷ ಬಳಿಕ ಜಾಗದ ಸಂಪೂರ್ಣ ಹಕ್ಕನ್ನ ಆ ವ್ಯಕ್ತಿ ಹೊಂದುತ್ತಾನೆ ಎಪಿಎಂಸಿ ಗೆದೆಲ್ಲ ಗೊತ್ತಿಲ್ವಾ ಯಾಕೆ ಇವೆಲ್ಲ ವಿಚಾರಗಳು ಗೊತ್ತಿದ್ರೂ ಕೂಡ ಈ ಒಂದು ಮಾರಾಟ ಕೇಳಿದಿದೆ ಖಾಸಗಿ ಸಂಸ್ಥೆ ವ್ಯಕ್ತಿಗೆ ಲಾಭ ಮಾಡಿಕೊಳ್ಳಲು ಮುಂದಾಯಿತೆ ಎಪಿಎಂಸಿ ಆಡಳಿತ ಮಂಡಳಿ ಸರ್ಕಾರವೇ ನಿರ್ವಹಣೆ ಮಾಡುವ ಮೂಲಕ ಎಪಿಎಂಸಿ ಜಾಗವನ್ನ ಉಳಿಸಿಕೊಳ್ಳಬೇಕು ಅನ್ನುವಂತದ್ದು ರೈತರ ಆಗ್ರಹ ಒಂದು ಒತ್ತಾಯ ಎಸ್ ದೃಶ್ಯಾವಳಿಗಳನ್ನ ನೋಡ್ತಾ ಹೋಗೋಣ ಅಲ್ಲಿ ಈಗ ಏನು ನೀವು ಗಮನಿಸ್ತಾ ಇದ್ದೀರಾ ಅದು सरकार के सेरिरुवंत जाग ई जागवन्न खासगीकरण माडलु होरटिदे अन्नुवंत आरोप केळि बर्ता इदे एपीएमसी गे खासगीकरण माडिदाग अदक्के एनादरु लीज कोड्तीवि अंत होरट्रे एष्टु मट्टिगे सरि इदु अन्नुवंतद्दु रैतर आरोप नोडि इदु एपीएमसी इंद ओडिसिरुवंत ओंदु अर्जी ಸರ್ಕಾರದ ಆಸ್ತಿಯನ್ನ ಯಾಕೆ ಖಾಸಗೀಕರಣ ಮಾಡಬೇಕು ನಾವೇ ಬಳಸಿಕೊಳ್ಳಬಹುದಲ್ಲ ಅಂತ ರೈತರು ಆಕ್ರೋಶ ಈ ಮಾರುಕಟ್ಟೆ ಆವರಣದಲ್ಲಿ 1 ಎಕರೆ ಜಮೀನನ್ನ ಕೋಲ್ಡ್ ಸ್ಟೋರೇಜ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಖಾಸಗಿ ವ್ಯಕ್ತಿಗೆ ಅದನ್ನ ಲೀಸ್ ಕಮ್ ಸೇಲ್ ಮೂಲಕ ಟೆಂಡರ್ ಅನ್ನು ಕರೆದು ಮಾರಾಟವನ್ನ ಮಾಡಲಿಕ್ಕೆ ಇವತ್ತು ಗುಂಡ್ಲುಪೇಟೆ ಎಪಿಎಂಸಿ ನಿಂತಿದೆ ಆದರೆ ಈ ಒಂದು ಎಪಿಎಂಸಿ ಮಾರುಕಟ್ಟೆ ಏನಿದೆ ಇದು ಸರ್ಕಾರದ ಸ್ವತ್ತಾಗಿದೆ ರೈತರಿಗೆ ಸಂಬಂಧಪಟ್ಟಂತ ಒಂದು ಸ್ವತ್ತಾಗಿದೆ ಆದ್ರಿಂದ ರೈತರು ಎಪಿಎಂಸಿ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸಿರತಕ್ಕಂತದ್ದು ರೈತರ ಪರವಾಗಿ ನಿಲ್ಲಿ ರೈತರ ರಕ್ಷಣೆಗೆ ನಿಲ್ಲಿ ಅಂತ ಹೇಳಿ ಅವರನ್ನ ಕಳಿಸಿರತಕ್ಕಂತದ್ದು ಆದರೆ ರೈತರಿಗೆ ಸಂಬಂಧಪಟ್ಟಂತದನ್ನ ಆಸ್ತಿಯನ್ನ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಆಸ್ತಿಯನ್ನ ಮಾರಾಟ ಮಾಡಿ ಅಂತ ಹೇಳಿ ಅವರನ್ನ ನಾವು ಆಯ್ಕೆನ ಮಾಡಿರೋದಿಲ್ಲ ಆದ್ರಿಂದ ರೈತರಿಗೆ ವಂಚನೆಯನ್ನ ಮೋಸವನ್ನ ಮಾಡುವಂತಕ್ಕಂತ ಒಂದು ಕೆಲಸವನ್ನ ಇವತ್ತು ಎಪಿಎಂಸಿ ಯ ಸದಸ್ಯರು ಮಾಡ್ತಾ ಇದ್ದಾರೆ ಆದ್ರಿಂದ ಕೂಡಲೇ ಈ ಒಂದು ಟೆಂಡರ್ ಪ್ರಕ್ರಿಯೆಯನ್ನ ಕೂಡಲೇ ನಿಲ್ಲಿಸಬೇಕು ಈ ರೈತರಿಗೆ ಸಂಬಂಧಪಟ್ಟಂತ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಆಸ್ತಿ ಉಳಿಬೇಕು ಸರ್ಕಾರದಿಂದ ಅನುದಾನವನ್ನ ತಂದು ಸರ್ಕಾರದ ಅನುದಾನದಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕೋಲ್ಡ್ ಸ್ಟೋರೇಜ್ ಅನ್ನು ನಿರ್ಮಾಣ ಮಾಡಬೇಕು
ಕೋಲ್ಡ್ ಸ್ಟೋರೇಜ್ ಸರ್ಕಾರದ ಒಂದು ವಸದಲ್ಲಿ ಇರಬೇಕದು, ರೈತರಿಗೆ ಸಂಬಂಧಪಟ್ಟಂತ ಒಂದು ಕೋಲ್ಡ್ ಸ್ಟೋರೇಜ್ ಆಗಬೇಕದು. ಆದ್ರೆ ಈಗಿರ್ತಕ್ಕಂತ ನಿಯಮದ ಪ್ರಕಾರ ಆ ಖಾಸಗಿ ವ್ಯಕ್ತಿ 10 ವರ್ಷ ಆದ ಮೇಲೆ ಆ ಒಂದು ಏನು ಕೋಲ್ಡ್ ಸ್ಟೋರೇಜ್ ಇದೆ ಅವನ ಸ್ವಂತಕ್ಕೆ ಜಾಗ ಮತ್ತು ಬಿಲ್ಡಿಂಗ್ ಆಗುತ್ತೆ. ಅದರಿಂದ ಇದನ್ನ ಅವನಿಗೆ ಲಾಭ ಮಾಡ್ಕೊಳ್ಳತಕ್ಕಂತ ಉದ್ದೇಶದಿಂದ ಈ ಒಂದು ತೀರ್ಮಾನವನ್ನ ಕೈಗೊಂಡಿರತಕ್ಕಂತ ಎಪಿಎಂಸಿ ಆ ನಿರ್ಧಾರದಿಂದ ಈಚೆ ಬರಬೇಕು. ಇಲ್ಲದಿದ್ದಲ್ಲಿ ಉಗ್ರವಾದಂತ ಹೋರಾಟವನ್ನ ಎಪಿಎಂಸಿ ವಿರುದ್ಧ ತಾಲೂಕಿನಾದ್ಯಂತ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ನಮ್ಮೇನು ನೀರಿನ ನಕ್ಷೆಯಲ್ಲಿ ರಿಸರ್ವ್ ಮಾಡಿದ ಜಾಗ ಅದನ್ನ ಟೆಂಡರ್ ನೋಟಿಫಿಕೇಶನ್ ಮಾಡಿದ್ವಿ. ಆ ಟೆಂಡರ್ ನೋಟಿಫಿಕೇಶನ್ ಅಲ್ಲಿ ಸದ್ಯದವರೆಗೂ ಯಾರು ಭಾಗವಹಿಸಿರಲಿಲ್ಲ. ಅದು ಇವತ್ತು 4:30 ವರೆಗೂ ಅವಕಾಶ ಇತ್ತು. ಈ ಟೈಮ್ ವರೆಗೂ ಯಾರು ಭಾಗವಹಿಸಿರಲಿಲ್ಲ. ಇದು ಏನು ಅಂತಂದ್ರೆ ಟೆಂಡರ್ ಕಂಡೀಷನ್ಸ್ ಏನಿತ್ತು ಅಂತಂದ್ರೆ ಅವರು ನಮ್ಗೇನು ಸ್ಕ್ವೇರ್ ಫೀಟು ನಮ್ಮ ದರ ಏನು ಫಿಕ್ಸ್ ಆಗಿತ್ತು 480 ರೂಪಾಯಿ. ಅದರಲ್ಲಿ 50% ಆಸ್ತಿ ಹೆಚ್ಚಿಗೆ ನೀವು ಸೆಕ್ಷನ್ 24 ಪ್ರಕಾರ 50% ಕನ್ಸೆಷನ್ ಇರ್ತದೆ. 240 ರೂಪಾಯಿ ಹಿಂಗೆ ಸ್ಕ್ವೇರ್ ಫೀಟ್ ಹಿಂಗೆ ಅವರಿಗೆ ಭಾಗವಹಿಸಿದವ್ರಿಗೆ ಕೊಡಬೇಕಾಗಿರ್ತದೆ. ಅದರದ್ದು ಒಟ್ಟು ಮೌಲ್ಯ 99,04,590 ರೂಪಾಯಿ ಆಗ್ತಿತ್ತು. ಇವಾಗ ಅದರದ್ದು 25% ಕಟ್ಟಿ ಯಾರೋ ಭಾಗವಹಿಸಬೇಕಾಗಿತ್ತು. ಸದ್ಯ ಯಾರೋ ಭಾಗವಹಿಸಿರಲಿಲ್ಲ. ಇನ್ನು ಅದರದ್ದು 10 ವರ್ಷ ಲೀಸ್ ಪೀರಿಯಡ್ ಇರ್ತಿತ್ತು ಅವ್ರದ್ದು. ಆ 10 ವರ್ಷ ಲೀಸ್ ಪೀರಿಯಡ್ ಆದ ನಂತರ ಅವ್ರಿಗೆ ಓನರ್ಶಿಪ್ ರೈಟ್ಸ್ ಇತ್ತು. ಬಟ್ ಓನರ್ಶಿಪ್ ಆದರೂ ಸಹ ಅವ್ರು ಎ ಪಿ ಎಂ ಸಿ ನಮ್ದು ಏನು ಕಾಯ್ದೆ ಕಾನೂನು ಇದೆ ಅದಕ್ಕೆ ಒಳಪಡ್ತಿರ್ತಾರೆ. ಅವ್ರದ್ದು ರಿಟರ್ನ್ಸ್ ಆಗ್ಬೋದು, ಮಾರ್ಕೆಟ್ ಫೀ ಆಗ್ಬೋದು, ಮಂತ್ಲಿ ಸ್ಟೇಟ್ಮೆಂಟ್ಸ್ ಆಗ್ಬೋದು, ವೀಕ್ಲಿ ಸ್ಟೇಟ್ಮೆಂಟ್ಸ್ ಆಗ್ಬೋದು, ಅದೆಲ್ಲ ಸಮಿತಿ ಅಂಡರಲ್ಲೇ ಬರ್ತಿರ್ತಿತ್ತು. ಈಗ ಸದ್ಯ ಯಾರು ಭಾಗವಹಿಸಿರೋದ್ರಿಂದ ಇದು ಸಮಿತಿ ನಿರ್ಣಯ ಏನು ಮಾಡುತ್ತೆ ನೋಡಿ ಮುಂದೆ. ಎಸ್, ನಿಜಕ್ಕೂ ಕೂಡ ಇದೆಲ್ಲ ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು. ಎಸ್, ಎ ಪಿ ಎಂ ಸಿ ಅಧ್ಯಕ್ಷರು ಸ್ವತಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ರವಿ ಕಮರಳಿ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಏನಿವತ್ತು ಎ ಪಿ ಎಂ ಸಿಯ ಸರ್ಕಾರದ ಆಸ್ತಿಯನ್ನ ನೀವು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದೀರಾ ಅನ್ನುವಂಥದ್ದು ರೈತರು ಆರೋಪ ಮಾಡ್ತಾ ಇದ್ದಾರೆ. ಏನ್ ಸರ್ ಇದು, ಏನ್ ಸಮಸ್ಯೆ ಅಂತ? ಸರ್, ಇಲ್ಲಿ ನಮ್ಮಲ್ಲಿ ಮುಳ್ಳುಪೇಟೆಯಲ್ಲಿ ನಾವು ಕೋಲ್ಡ್ ಸ್ಟೋರೇಜ್ ಮಾಡಬೇಕು ಅಂತ ಹೇಳಿ 1 ಎಕರೆ ಜಾಗವನ್ನ ಗುರುತು ಮಾಡಿದ್ವಿ ಸರ್. ಒಳ್ಳೇದು. ಕೋಲ್ಡ್ ಸ್ಟೋರೇಜ್ ಮಾಡೋದಕ್ಕೆ ಸರ್ ಅದನ್ನ ಜಾಗವನ್ನ ನಾವು ಕಾಲ್ ಮಾಡಿದ್ವಿ. ಅದಕ್ಕೆ ಒಬ್ರು ಯಾರು ಬೇಕಾದ್ರೂ ಹಾಕ್ಬೋದಿತ್ತು ಸರ್ ಅಪ್ಲಿಕೇಶನ್ ಅನ್ನ. ಅದು ಅದು ಆಧಾರ ಇರೋದೇ ಹಾಗೇನೆ ಸರ್, ಯಾರಾದ್ರೂ ಮಾಡೋರು ಇದ್ರೆ ಅದನ್ನ ಎನ್ಕರೇಜ್ ಮಾಡೋ ದೃಷ್ಟಿಯಿಂದ 50% ಏನು ವ್ಯಾಲ್ಯೂಯೇಷನ್ ಇರುತ್ತೆ, ಸ್ಕ್ವೇರ್ ಫೀಟ್ ವ್ಯಾಲ್ಯೂಯೇಷನ್, ಅದರಲ್ಲಿ 50% ವ್ಯಾಲ್ಯೂಯೇಷನ್ ಅಲ್ಲಿ ಕೊಡ್ತಕ್ಕಂಥದ್ದು ಅದು ನಮ್ಮ ಅಂಡರ್ ಅಲ್ಲೇ ಬರುತ್ತೆ ಸರ್, ಎ ಪಿ ಎಂ ಸಿ ಆಕ್ಟ್ ಅಲ್ಲೇ ಬರುತ್ತೆ ಸರ್. ಎಲ್ಲಾ ಎ ಪಿ ಎಂ ಸಿ ಇದೇ ನಡೆಯುತ್ತಾ ಅಂತ ಸರ್? ಇದೊಂದು ಗುಂಡ್ಲುಪೇಟೆಗೆ ಒಂದು ಸೀಮಿತ ಅಲ್ಲ ಸರ್, ಇಡೀ ರಾಜ್ಯದಲ್ಲಿ ಇರೋದೇ ಆ ಸಿಸ್ಟಮ್ ಅಲ್ಲಿ ಸರ್ ಅದು. ಸೊ ಅದೇ ನಾವು ಅದ್ರ ವ್ಯಾಪ್ತಿನಲ್ಲಿ ನಾವು ನಿಮಗೆ ಕಾಲ್ ಮಾಡಿದ್ವಿ, ಯಾರಾದ್ರೂ ಮಾಡೋದಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಅದನ್ನ ಕಾಲ್ ಮಾಡಿದ್ವಿ ಸರ್. ನಿಮ್ಮ ಪ್ರಕಾರ ಮಾಡ್ತಾ ಇರುವಂತದ್ದು ಯಾರು ಕೆಟ್ಟದಂತ ಹೇಳಕ್ಕಲ್ಲ, ಒಳ್ಳೇದೇ ರೈತರಿಗೆ ಅನುಕೂಲ, ಅಥವಾ ಖಾಸಗಿ ಕಾರಣ ಆಗ್ಬಿಟ್ರೆ ಎಲ್ಲ ರೈತರಿಗೆ ನಷ್ಟ ಆಗ್ಬೋತಾ, ಅವ್ರು ಹೇಳ್ದಂಗೆ ಕೇಳ್ಬೇಕಾಗುತ್ತಲ್ಲ, ನೀವು ಅವ್ರು ಹೇಳ್ದಂಗೆ ಕೇಳ್ಬೇಕಾಗುತ್ತಲ್ಲ ಕೊನೆ ಟೈಮಲ್ಲಿ ಅಂತ. ಬಟ್ ಅದಕ್ಕೆ ಇನ್ವೆಸ್ಟ್ ಮಾಡಿ ಮಾಡೋರು ಬೇಕಲ್ಲ ಸರ್. ಸೊ ಹಾಗಾಗಿ ನಾವು ಅದನ್ನ ನಾವು ಏನ್ ಹಾಕ್ತಿದ್ದೆ ನಾವು ಆ ಅಂಡರ್ ಅಲ್ಲೇ ಮಾಡಿದ್ವಿ ಸರ್. ಅದ್ರಲ್ಲಿ ಯಾವ್ದೇ ರೀತಿಯಾದ ರೂಲ್ಸ್ ವೈಲೇಷನ್ ಆಗದಂತದ್ ಏನಿಲ್ಲ ಸರ್, ನಾವು ಅಂಡರ್ ಅಲ್ಲೇ ಕರೆದಿರೋದು ಸರ್ ಅದನ್ನ. ಎಸ್, ಒಳ್ಳೊಳ್ಳೆ ಕೆಲಸಗಳು ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ, ನಾವು ಕೂಡ ಮೋಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ತಗೊಳ್ತಾ ಇದೀವಿ. ಬಟ್ ಒಳ್ಳೆ ಕೆಲಸಗಳಾಗಬೇಕಾದ್ರೆ ಒಳ್ಳೆ ಸೂಚನೆಗಳು ಸಲಹೆಗಳನ್ನ ಜನರ ಬಳಿ ತಗೊಳ್ಳಿ. ಈ ಒಂದ್ ನಿಟ್ಟಿನಲ್ಲಿ ಎಲ್ಲಾ ರೈತರ ಮುಖಂಡಗಳನ್ನ ಕರೆದು ನೀವು ಒಳ್ಳೆ ಅಧ್ಯಕ್ಷರಿದ್ದೀರಾ, ಅವರೆಲ್ಲರೂ ಕೂತು ಚರ್ಚೆ ಮಾಡಿ ಅವ್ರನ್ನ ಮನವೊಲಿಸಿ ಏನಾದ್ರೂ ಒಂದ್ ಮಾಡಿ, ಅಂದ್ರೆ ಜನಗಳಿಗೆ ಅಲ್ಲಿರುವ ರೈತರಿಗೆ ಗೊತ್ತಾಗ್ದಂಗೆ ಯಾವ್ದೇ ರೀತಿಯಾದಂತ ವ್ಯವಹಾರಗಳು ಮಾಡೋದು ಮುಂದಿನ ಇದಕ್ಕೆ ಸರಿಯಾಗಿ ಇಲ್ಲ ಸರ್. ಇಲ್ಲ ಸರ್, ಇದನ್ನ ಬೇರೆ ಮಾಡುವಂತದ್ದು ಏನಿದೆ ಸರ್ ಇದನ್ನ ರೈತರು ಮನವೊಲಿಸಿ ಅಷ್ಟೇ. ಖಂಡಿತ ಸರ್, ಖಂಡಿತ ಸರ್. ಅವ್ರಿಗೆ ಯಾರಾದ್ರೂ ಮಾಡೋರು ಬಂದ್ರೆ ಖಂಡಿತವಾಗ್ಲೂ ನಾವು ಮಾಮೂಲಿ ಏನ್ ರೆಂಟ್ ಫಿಕ್ಸ್ ಆಗಿರುತ್ತೆ ಸರ್, ನಾವು ಆ ರೀತಿಯಾಗಿ ಕೊಡ್ತೀವಿ ಸರ್. ಅದನ್ನ ಯಾರು ಬರದೇ ಇರೋದನ್ನ ನೋಡಿ ಈ ರೀತಿಯಾಗಿ ಏನಾದ್ರು ಆಗ್ಬೋದು ಅಂತೇಳಿ ಹೊರಗಡೆ ಇರೋದ ಕಾನೂನನ್ನ ನಾವು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ರೀತಿಯಾಗಿ ಮಾಡಿದ್ವಿ ಸರ್ ಅಷ್ಟೇ. ನೋಡಿ, ರೈತರು ಒಪ್ಪಿಗೆ ಕೊಟ್ರೆ ಖಂಡಿತವಾಗ್ಲೂ ಮುಂದೊಂದ್ ದಿನ ಯಾವ್ದೇ ರೀತಿಯಾದಂತ ಪ್ರಾಬ್ಲಮ್ ಬರೋದ್ರೆ ಚೆನ್ನಾಗುತ್ತೆ. ಈ ಒಂದ್ ನಿಟ್ಟಿನಲ್ಲಿ ಏನ್ ಗೊತ್ತಾ, ರೈತರು ಕೆಲವ್ರಿಗೆ ಮಾಹಿತಿ ಇರಲ್ಲ, ಏನು ವಿಷಯ ಏನು ಅಂತ ಸಂಪೂರ್ಣ ಗೊತ್ತಿರಲ್ಲ.
ಖಾಸಗೀಕರಣ ಅಂತ ತಲೆಗೆ ಹೋಗಿದ ತಕ್ಷಣನೇ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅಂಡರ್ ರೂಲ್ಸ್ ಅಲ್ಲೇ ಮಾಡಿದೀವಿ ಸರ್ ನಾವು. ಹೌದು ಹೌದು, ಅದು ಇಡೀ ಕರ್ನಾಟಕದಲ್ಲೇ ಇರ್ತಕ್ಕಂಥದ್ದು ಸರ್ ರೂಲ್ಸ್. ನಾವೇನಾದ್ರೂ ಗುಂಡ್ಲುಪೇಟೆಗೆ ನಾವೇನೋ ಸಪರೇಟ್ ಮಾಡಿಲ್ಲ ಸರ್. ನೀವ್ ಹೇಳ್ದಂಗೆ ಮೌತ್ ಕ್ಯಾನ್ವಾಸ್ ಆಗ್ಬಿಟ್ಟಿದೆ ಸರ್, ಖಾಸಗೀಕರಣ ಅಂತ ಹೇಳಿ ಮೌತ್ ಕ್ಯಾನ್ವಾಸ್ ಆಗ್ಬಿಟ್ಟಿದೆ. ಹೌದು ಹೌದು, ಅದಕ್ಕೆ ಸ್ವಲ್ಪ ಅದು ವಿರೋಧ ಆಯ್ತು ಸರ್. ಸಭೆಯನ್ನ ಕರೀರಿ, ರೈತರ ಮನವೊಲಿಸಿ, ಅವ್ರ ಒಪಿನಿಯನ್ ತಗೊಳ್ಳಿ, ನಿಮ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ, ಎ ಪಿ ಎಂ ಸಿಗೆ ಇರುವಂತ ಒಳ್ಳೆ ಹೆಸರು ಕೂಡ ಉಳ್ಕೊಳ್ಳುತ್ತೆ. ಮನವೊಲಿಸುವಂತ ಪ್ರಯತ್ನ ಮಾಡಿ, ಏನೇನೆಲ್ಲ ಸೂಚನೆಗಳಿದೆ ಅವ್ರಿಗೆ ತಿಳಿ ಹೇಳುವಂತ ಕೆಲಸ ಮಾಡಿದ್ರೆ ಅನುಕೂಲ ಆಗ್ಬೋದು. ಅದರಲ್ಲೆಲ್ಲ ಒಂದ್ ಹೆಜ್ಜೆ ಹಿಂದೆ ಹೋದ್ವಿ ಅನ್ಸುತ್ತೆ ಸರ್, ನಾವು ಕರೆದು ಹೇಳ್ಬೇಕಿತ್ತು ಅನ್ಸುತ್ತೆ. ಹೌದು, ಬಟ್ ಅದೊಂದು ಆಗ್ಲಿಲ್ಲ ಸರ್. ನೋಡಿ, ಈಗಲೂ ಏನು ಕಾಲ ಮಿಂಚಿಲ್ಲ, ಏನಾದ್ರೂ ಒಳ್ಳೆ ಕೆಲಸ ಆಗಂಗಿದ್ರೆ, ರೈತರು ಮನ ಹೋಲ್ಸಾಗಿದ್ರೆ ಮನ ಹೋಲ್ಸಿ ಮಾಡಿ. ವಿರೋಧ ಮಾತಾಡಿ, ಯಾರಾದ್ರೂ ನೇರವಾಗಿ ಮಾಡ್ತೀವಿ ಅಂತ ಬಂದ್ರೆ ಖಂಡಿತ ಆದ್ರೆ ಕೊಡ್ತೀವಿ, ಇಲ್ಲಾಂತಂದ್ರೆ ಈ ರೀತಿನೇ ಮಾಡೋದಕ್ ಸಾಧ್ಯ ಅನ್ನೋದ್ರೆ ಮತ್ತೆ ಇನ್ನೊಂದ್ಸರಿ ಟೆಂಡರ್ ಕಾಲ್ ಮಾಡುವಂತದ್ದು ಏನೋ ಮಾಡ್ತೀವಿ ಸರ್, ನೋಡಿ. ಎಸ್ ಎಸ್, ಧನ್ಯವಾದ ಮಕ್ಳಿ ಜೊತೆ ಮಾತನಾಡೋದಕ್ಕೆ. ಒಳ್ಳೆ ಕೆಲಸಗಳು ರೈತರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಅದನ್ನ ನಿಲ್ಸೋದು ಬೇಡ. ಯಾಕೆಂದ್ರೆ ಒಂದು ಕಡೆ ಗಮನಿಸೋದಾದ್ರೆ, ಈಗ ಅನಿವಾರ್ಯವಾಗಿ ಕೋಲ್ಡ್ ಸ್ಟೋರೇಜ್ಗಳು ಬೇಕಾಗ್ತವೆ. ರೈತರು ಬೆಳೆದಂತ ಬೆಳೆಗಳು ಒಂದು 50% ಅದು ನಾಶವಾಗೇ ಹೋಗುತ್ತೆ. ಅವನು ಬೆಳೆದಿರೋಂಥ ಬೆಲೆಗೆ ಸರಿಯಾದಂತ ಬೆಲೆ ಇರುತ್ತೋ ಇರಲ್ವೋ, ತಗೊಳ್ಳೋರು ಇರ್ತಾರೋ ಇರಲ್ವೋ, ಆ ದಿನಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಅನ್ನೋವಂಥದ್ದು ಇದ್ರೆ ಅವ್ರಿಗೂ ಕೂಡ ಒಂದು ಅನುಕೂಲ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಖಾಸಗೀಕರಣ ಮಾಡ್ತೇವೆ ಅಂತ ಹೊರಟಾಗ ರೈತರಿಗೆಲ್ಲೋ ಅವ್ರಿಗೆ ರೈತರಿಗೆ ಈಗಾಗಲೇ ಅನ್ಯಾಯಗಳು ಆಗ್ತಾ ಇದೆ ಸುಮಾರು ಸರ್ಕಾರಗಳಿಂದ ಆಗಿರ್ಬೋದು, ಯಾವುದೋ ಒಂದು ಸರ್ಕಾರನ ದೂಷಿಸೋದಲ್ಲ, ರೈತರು ಮನೆ ಹಾಳು ಮಾಡುವಂಥ ಕೆಲಸಗಳು ಸಾಕಷ್ಟು ನಡೀತಾ ಬರ್ತಾ ಇದ್ದಾವೆ, ಬಹಳ ವರ್ಷಗಳಿಂದ ಕೂಡ ನಡೀತಾ ಬರ್ತಾ ಇದ್ದಾವೆ. ಅದು ಖಾಸಗೀಕರಣ ಅನ್ನುವಂಥದ್ರಲ್ಲಿ ರೈತರುಗಳು ಆಕ್ರೋಶ, ಹೆಸರು ಕೇಳಿದ್ರೆ ಆಕ್ರೋಶ ಭರಿತರಾಗ್ತಾರೆ. ಏನೆಲ್ಲ ವಿಚಾರಗಳಿದೆ, ಏನು ಒಳ್ಳೇದಾಗುತ್ತೆ, ಏನು ನಮ್ಮ ಸರ್ಕಾರದ ಜಾಗ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಗೆ ಹೋಗದೇ ಇರೋ ರೀತಿ ಸರ್ಕಾರ ಜಾಗವನ್ನು ಉಳಿಸ್ಕೊಂಡು ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ನೋಡೋಣ, ಕಾದು ನೋಡೋಣ. ಸಭೆಯನ್ನು ಕರೀಲಿ, ಸಭೆಯನ್ನು ಕರೆದು ರೈತರುಗಳು ಏನು ಒಪಿನಿಯನ್ ಕೊಡ್ತಾರೆ ಆ ಒಪಿನಿಯನ್ ಮಾಡಲಿ.